ಎಂಟು ಕೋಟಿ ಒಳಗಿಸ್ಬೋದು. ಸ್ವಲ್ಪ ಏನು ಕಷ್ಟ ಕಷ್ಟ ಆಗುತ್ತೆ ಮಾಡಿದ್ರೆ ಈ ಮಧ್ಯಕ್ಷೇತ್ರದಲ್ಲಿ ಇನ್ನೂ ಬೆಂಗಳೂರು ಜಿಲ್ಲಾಧಿಕಾರಿ ಎರಡನೇ ಬಾರಿಗೆ ಬಂದಿದ್ದೀರಿ ಅನುಮತಿ ಸ್ವಲ್ಪ ಈ ಜನದ ನೋವಿಗೆ ನೀವು ರೈತರು ಮಕ್ಕಳಿಗೆ ಸ್ಪಂದಿಸ್ತಂಗ ಆಗ್ತದೆ ಅಂತ ಹೇಳಿ ನನ್ನ ಮನೆ ಇಂಜಿನಿಯರ್ ಇದ್ದಾರೆ ಅವರೇ ಹೇಳ್ತಾರೆ ಸರ್ ಮೂರ್ ಪಾಯಿಂಟ್ ಅವರು ರೈಸ್ ಮಾಡಿದ್ರೆ ಸರ್ ಫಸ್ಟೇದು 400 KV 46 meters ಇರಬೇಕು, 250 KV 35 meters ಕಾರಿಡಾರ್ ಇರಬೇಕು. ಅಷ್ಟನ್ನು ಮಾಡೋದ್ರಿಂದ ಇವಾಗ ಇರೋ ಕಾರಿಡಾರ್ಗಿಂತ ಜಾಸ್ತಿ ಆಗಿ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಸರ್ ಈ ಕೇಸ್ ಅಲ್ಲಿ ನಾವು ಆ ಪ್ರಾಬ್ಲಮ್ ಅನ್ನ ಮುಂಚೆನೆ ನಾವು ಗಮನಿಸ್ಬಿಟ್ಟು ನಾವು 400 KV ಲೈನ್ ಕಾರಿಡಾರ್ನೇ 220 KV ಮ್ಯಾಚ್ ಮಾಡ್ತಾ ಇದ್ವಿ ಸರ್. 220 KV ಇಂದ ಎಕ್ಸಿಸ್ಟಿಂಗ್ 110 KV ಕಾರಿಡಾರ್ಗೆ ಮ್ಯಾಚ್ ಮಾಡ್ತಾ ಇದ್ವಿ ಅಂದ್ರೆ ಯಾವುದೇ ಕಾರಣಕ್ಕೂ ಇರೋ ಕಾರಿಡಾರ್ ಬಿಟ್ಟು ಎಕ್ಸ್ಟ್ರಾ ಹೋಗ್ಬಾರ್ದು ಅನ್ನೋದು ಫಸ್ಟ್ ಪಾಯಿಂಟ್ ಸರ್. ಎರಡನೇ ಪಾಯಿಂಟು ಇವರು ಗ್ರೌಂಡ್ ಕ್ಲಿಯರೆನ್ಸಸ್ ಬಿಲ್ಡಿಂಗ್ ಇದ್ರೂ ತೊಂದರೆ ಆಗುತ್ತೆ, ಕೆಳಗಡೆ ಇರೋ ಮನೆಗಳಿಗೆ ಅನಾನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಸ್ಪೆಷಲ್ ಡಿಸೈನ್ ಟವರ್ಸ್ ಹಾಕಿದ್ದು ಲೈನ್ ಅನ್ನು ತುಂಬ ಎತ್ತರ ತಗೊಂಡು ಹೋಗ್ತಾ ಇದ್ವಿ. ಯಾವ ಕಾರಣಕ್ಕೂ ಅವ್ರಿಗೆ ಅನಾನುಕೂಲ ಆಗಬಾರ್ದು ಅನ್ನೋದು ಇವೆರಡು ಪಾಯಿಂಟು ಇವರು ಕೊಟ್ಟು ರೈಸ್ ಮಾಡಿದ್ರು ಸರ್. ಇನ್ನೊಂದು ಅವರು ಸೋಮಣ್ಣ ಅವ್ರು ಯೂಜಿ ಕೇಬಲ್ ಮಾಡಿಸಿದ್ರು ಇಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮಾಡಿರೋದು ನಮ್ಮ 66 KV ಕೇಬಲ್ ಸರ್. 66 KV ಕೇಬಲ್ನಲ್ಲಿ ನಮ್ಗೇನಾಗುತ್ತೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರ್ತದೆ, ಆಮೇಲೆ ಶಾರ್ಟ್ ಟೈಮ್ ಡಿಸ್ಟೆನ್ಸಲ್ಲಿ ನಾವು ಮಾಡೋಕ್ಕೆ ಅವಕಾಶ ಇರುತ್ತೆ ಸರ್. ಆದರೆ 220 ಅಂತ 400 KV ನಾವು ಮಾಡೋಕ್ಕೆ ಅವಕಾಶ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರನೇ ನಾವೇನು ಮಾಡಿದ್ದೀವಿ, ಓವರ್ ಹೆಡ್ ಲೈನನ್ನೇ ಎಷ್ಟು ಸಾಧ್ಯ ಮತ್ತು ಯಾರಿಗೂ ಅನಾನುಕೂಲ ಆಗಬಾರ್ದು ಪ್ಲಸ್ ಯಾವುದೇ ರೀತಿಯಲ್ಲಿ ಮುಂದೇನೂ ತೊಂದರೆಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಈ ಪ್ರಾಜೆಕ್ಟಲ್ಲಿ ಸ್ಪೆಷಲ್ ಡಿಸೈನ್ ಟವರ್ಸ್ ಇದೆ. ನಾವು ಮಾಮೂಲಾಗಿ ಏನು ಹೊರಗಡೆ ಯೂಸ್ ಮಾಡ್ತಾ ಇದ್ದೀವಿ ಆ ಥರ ಟವರ್ಗಳೆಲ್ಲ ಇದೆ, ಸ್ಪೆಷಲ್ ಡಿಸೈನ್ ಟವರ್ ಮಾಡಿದ್ದೀವಿ. ಸರ್ಕಾರ ಅದಕ್ಕೆ ಮಾಡಬಹುದು, ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದಿದ್ರೆ ಮಾಡಬಹುದು ಅನ್ನೋದಿದ್ರೆ ಅವ್ರ ಡೈರೆಕ್ಷನ್ ಇದ್ರೆ ನಾವು ಕೇಳ್ಬೋದು. ಈಗಾಗಲೇ ನಾವು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬಂದಿದ್ದಾರೆ, ನನ್ನ ಮುಖ್ಯ ಚೀಫ್ ಇಂಜಿನಿಯರ್ ಬಂದಿದ್ದಾರೆ, ಮತ್ತೆ ಹಿಂದೆಯೂ ಕೂಡ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಚರ್ಚೆ ಮಾಡಿದ್ದೀವಿ, ಎಂ ಡಿ ಅವ್ರ ಹತ್ರ ಚರ್ಚೆ ಮಾಡಿದ್ದೀವಿ. ಈ ಥರ ಬಂದಾಗ ಅದು ಫಿಸಿಬಲ್ ಇಲ್ಲ, ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು, ಶಾರ್ಟ್ ಡಿಸ್ಟೆನ್ಸ್ ಇದ್ರೆ ಮಾತ್ರ ಮಾಡೋದು, ಇದು ಇದು ಲೆಂತ್ ಆಗಲಿ ಅಥವಾ ಕೆವಿನಲ್ಲಿ ಇರೋದಾಗಲಿ ಮಾಡೋಕ್ಕಾಗಲ್ಲ ಅಂತ ಟೆಕ್ನಿಕಲಿ ಸಾಧ್ಯ ಇಲ್ಲ ಅಂದಮೇಲೆ, ಜೊತೆಗೆ ಅದಾದಮೇಲೆ ಅವೆಲ್ಲ ಆದಮೇಲೆ ಅಟ್ಲೀಸ್ಟ್ ಪರಿಹಾರದ ಬಗ್ಗೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೋದು ಅನ್ನೋದನ್ನು ಪರಿಗಣಿಸಿದ ಮೇಲೆ ಅದನ್ನು ಈ ಒಂದು ಆದೇಶವನ್ನು ಮಾಡಿದ್ದಾರೆ ಎರಡನೇ ಬಾರಿ. ಈ ಮೊನ್ನೆ ನಾವು ಅದನ್ನೇ ಸರ್ಕಾರಕ್ಕೆ ಮೊನ್ನೆ ಏನು ನಾವು ಕರೆದು ಮೀಟಿಂಗ್ ಮಾಡಿದಾಗ ಇದರಲ್ಲಿ ಇಷ್ಟೊಂದು ಜನ ಅವ್ರು ಬಂದಿರಲಿಲ್ಲ, ಒಂದು 50-60 ಜನ ಇದ್ರಿ ಸಭೆಯಲ್ಲಿ ಏನು ಚರ್ಚೆ ಆಯಿತು ಅದನ್ನೇ ನಾವು ಸಬ್ಮಿಟ್ ಮಾಡಿದ ಮೇಲೆ ಅದ ಮೇಲೆ ಒಂದು ಸರ್ಕಾರದ ಆದೇಶ ಕೂಡ ಆಗಿದೆ. ನಾವು ಅವತ್ತು ಹೇಳಿದ್ವಿ ನನ್ನ ಪ್ರಪೋಸಲ್ ಸಬ್ಮಿಟ್ ಮಾಡ್ತೀನಿ, ನೀವು ಗೊತ್ತಿಲ್ಲ ಮಾಡಿಲ್ಲ, ಬಂದವ್ರು ಇಬ್ಬರು ಮೂವರು ಹೇಳಿದ್ರು ಇಲ್ಲ ನಾವು ಮಿನಿಸ್ಟರ್ ಹತ್ರ ನಾವು ಮಾತಾಡ್ತೇವೆ, ನಾವು ಹೋಗ್ತೀವಿ ಕಳಿಸ್ಕೊಡಿ ಅಂತ ಹೇಳಿದ್ವಿ. ನಾವು ಕಳಿಸ್ಕೊಟ್ಟಿದ್ವಿ, ನೀವು ನಾವು ಹೋಗಿ ಮಾತಾಡಿ ಮಿನಿಸ್ಟರ್ ಹತ್ರ ಎಲ್ಲ ಏನು ಮಾಡ್ಬೋದು ಕೇಳ್ತೀವಿ ಅಂತ ಮಾತಾಡಿದ್ರೆ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಸರ್ಕಾರದ ಆದೇಶ ಅಂತೂ ಪರಿಹಾರದ ಬಗ್ಗೆ ಆದೇಶ ಅಂತೂ ಆಗಿದೆ. ಸರ್ ಇದು ಆಕ್ಚುಲಿ ನೋಟಿಫಿಕೇಶನ್ ಅಲ್ಲಿ ಸರ್ ಎಷ್ಟು ಕ್ವಾಂಟಿಟಿ ಏರ್ಮಾರ್ಕ್ ಮಾಡಿದ್ರು ಸರ್ ಕಾಂಪನ್ಸೇಷನ್ ಅಲ್ಲಿ? ಬಟ್ಟು ಇಷ್ಟಂತಲ್ಲ, ಈಗ ಮತ್ತು ಕಾರಿಡಾರ್ ಇರಲಿಲ್ಲ ನಮಗೆ ಆರ್ ಟಿ ಎಲ್ ಕೊಟ್ಟಿರೋ ಪ್ರಕಾರ ಇದೆಲ್ಲ ನಾವು ಲ್ಯಾಂಡ್ ಅಪ್ಪೇ ಏನು ಮಾಡ್ಕೊಳಲ್ಲ, ಯಾವುದೇ ರೀತಿಯಾದ ಕಾಂಪನ್ಸೇಷನ್ ಇದರಲ್ಲಿ ಇಟ್ಟಿಲ್ಲ ಅಂತ ಇಟ್ಟಿರಲಿಲ್ಲ. ಈಗ ಮಾತ್ರ ಹೊಸದಾಗ ಆಗಿರೋದು ಹಳೆ ಲೈನ್ ಸರ್, ಅದನ್ನೇ ಮೊದಲಿಂದ ಹೇಳ್ತಾರೆ ಹಳೆ ಲೈನ್ ಅಲ್ಲಿ ಕಾರಿಡಾರ್ಗೆ ಪರಿಹಾರ ಇರಲಿಲ್ಲ, ಹಾಗಾಗಿ ಇರಲಿಲ್ಲ ಅದಕ್ಕೆ ಲ್ಯಾಂಡ್ ಆಗ ಮುಂಚೆ ಅಂತ ಪರಿಹಾರಕ್ಕೆ ಗೊತ್ತಿರಲಿಲ್ಲ. ಈಗ ಹೊಸದಾಗಿ ಒಂದು ತಿಂಗಳಿಂದ ಸರ್ಕಾರ ನಾವು ಲಾಸ್ಟ್ ಮೀಟಿಂಗ್ ಆದಮೇಲೆ ನಾವು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ಮೇಲೆ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡೋದು ಒಂದ್ ಕೇಸ್ ಈ ತರ ಅಕ್ಸೆಪ್ಟ್ ಮಾಡಿರೋದು ನಮಗೋಸ್ಕರ. ಈಗ ಅದನ್ನ ಬಳಸ್ಕೊಂಡು ನಾವು ಉಳಿದವ್ರು ಅಪ್ಲೈ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಈಗ ಅವರು ಬಫರ್ ಝೋನ್ 220 ಈಗ 400 ಇರೋದನ್ನ 220 ಸಾಕು ಅಂತಾರೆ, ಅದಕ್ಕೆ ಸರ್ಟಿಫೈಡ್ ಏನಾದ್ರು ಸ್ಟಡೀಸ್ ಇದೆಯಾ ಇಲ್ಲಾಂದ್ರೆ ಏನಾದ್ರು ರಿಪೋರ್ಟ್ಸ್ ಇದೆಯಾ, ಯಾರೋ ಸರ್ಟಿಫೈಂಗ್ ಅಥಾರಿಟಿ ಇದು ಮಾಡಿದಾರೆ ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಸ್ಟಿಲ್ ಅದೇ ಇದೆ, ಏನು ಅಮೆಂಡ್ ಮಾಡಿಲ್ಲ ಅವರು. ಆಮೇಲೆ ನಾವು ಈಗ
ಕಾರಣಕ್ಕೋಸ್ಕರ ನಮ್ಮಲ್ಲಿ ಇನ್ ಹೌಸ್ ಟೆಕ್ನಿಕಲ್ ಟೀಮ್ ಇರ್ತದೆ. ಈ ಡಿಸೈನ್ಗಳೆಲ್ಲ ನಾವೇ ಮಾಡೋದು. ನೀವು ಯಾವುದೇ ಸಂದರ್ಭದಲ್ಲಿ ನೀವು ಅಲ್ಲ ಥರ್ಡ್ ಪಾರ್ಟಿಯಿಂದ ಸರ್ಟಿಫೈ ಆಗಿದೆಯಾ? ಅದು ಸಿ ಪಿ ಆರ್ ಇಂದ ವೆರಿಫೈ ಆಗಿದೆ. ಓಕೆ, ಯಾಕಂದ್ರೆ ನಾವು ಕೇಳಿದ್ರೆ ಆರ್ ಟಿ ಐ ಅಲ್ಲಿ ಕೇಳಿದ್ವಿ ಈ ಪರ್ಟಿಕ್ಯುಲರ್ ಮಾಡಲ್ ಈಗ ಕೊಟ್ಟಿರೋಂಥ ಬಫರ್ ಮ್ಯಾಚ್ ಆಗುತ್ತೆ ಅಂತ. ಅದಕ್ಕೆ ನಿಮ್ಮಿಂದ ಬಂದಿರೋ ಉತ್ತರ ಏನಂದ್ರೆ ಇಲ್ಲ, ನಮಗೆ ಯಾವುದೇ ರೀತಿ ಆ ಥರ ಸರ್ಟಿಫಿಕೇಶನ್ಸ್ ಇಲ್ಲ ಇದಕ್ಕೆ ಅಂತ ಹೇಳಿದ್ವಿ. ಬಫರ್ ಝೋನ್ ಅಂತ ಬರಲ್ಲ, ನಾವು ಕಾರಿಡಾರ್ ಅಂತ ತಗೋತೀವಿ. ಯಾಕಂದ್ರೆ ನೀವು ಹೈಟ್ ಮಾಡ್ತಾ ಇರೋದು, ನೀವೇ ಹೇಳ್ತಾ ಇದ್ದೀರ ಅಂದ್ರೆ 110 ಸಾಕು ಅಂತ ಹೇಳ್ತಾ ಇದ್ದಾರೆ. ಬಫರ್ ಝೋನ್ 220 400 ಆದ್ರೂ ಅದೇ ಬಫರ್ ಝೋನ್ ಸಾಕು ಅಂತೀರ. ಬಟ್ ರೇಡಿಯೇಷನ್ ಎಫೆಕ್ಟ್ ಸ್ಟಡಿ ಆಗಿದೆಯಾ, ಎಕಲಾಜಿಕಲ್ ಸ್ಟಡಿ ಆಗಿದೆಯಾ, ಸೋಷಿಯಾಲಜಿಕಲ್ ಸ್ಟಡಿ? ರೇಡಿಯೇಷನ್ ಎಫೆಕ್ಟ್ ಈ ಪ್ರಶ್ನೆಯಲ್ಲಿ ಬರೋದಿಲ್ಲ. ಕಾರಿಡಾರ್ ಏನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಎಕ್ಸ್ಟ್ರಾ ಕಾರಿಡಾರ್ ತಗೊಂಡ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಕಾರಿಡಾರ್ ಮೇಂಟೈನ್ ಮಾಡಿದ್ವಿ, ಅದಕ್ಕೋಸ್ಕರ ಟೆಕ್ನಿಕಲಿ ಸ್ಪೆಷಲ್ ಅರೇಂಜ್ಮೆಂಟ್ ಏನ್ ಮಾಡಬೇಕು ಮಾಡೋದಿಲ್ಲ ಅಂತಂದ್ರೆ ನನ್ನ ಡಿಸೈನ್ ಕ್ಲಿಯರ್ ಆಗಲ್ಲ. ಡಿಸೈನ್ ಕ್ಲಿಯರ್ ಆಗಲಿಲ್ಲ ಅಂತಂದ್ರೆ ನನ್ನ ಪ್ರಾಜೆಕ್ಟ್ ಮಾಡಕ್ ಬರಲ್ಲ. ಮಾಡಿದ್ರೆ ನಾವು ತಗೊಂಡಿದ್ದೀವಿ. ಯಾಕಂದ್ರೆ 220 ಮೇಲೆ ಬಹಳಷ್ಟು ಕಡೆ ಆಗಿರೋಂಥ ಆರ್ ಟಿ ಇನ್ಫಾರ್ಮೇಶನ್ ನಮ್ಮ ಹತ್ರ ಇದೆ. ಅಡಾನಿ ಪವರ್ನವ್ರು ಮಾಡಿದ್ದಾರೆ, ಈಗ ಟಾಟಾ ಪವರ್ನವ್ರು ಮಾಡಿದ್ದಾರೆ, ಪ್ರೈವೇಟ್ ಆರ್ಗನೈಸೇಷನ್ಲ್ಲಿ ಬಾಂಬೆಯಲ್ಲಿ ಮಾಡಿದ್ದಾರೆ, 500 kilometers ಅಂತ ಅಂಡರ್ಗ್ರೌಂಡಲ್ಲಿ ತೊಗೊಂಡೋಗಿದ್ದಾರೆ. ಸೊ ಇಲ್ಲ ಅಂತೀವಿ, ಇಲ್ಲ ನಮ್ಮ ಹತ್ರ ಆರ್ ಟಿ ಐ ಕಾಪಿ ಬಂದಿದೆ, ಅದಕ್ಕೆ ಅದನ್ನು ಸಬ್ಮಿಟ್ ಮಾಡ್ತೀವಿ. ಮಾಡಿರೋದು 220 ಅಬೌವ್ ಮಾಡಿರೋದು ಅಂಡರ್ಗ್ರೌಂಡ್. ಯಾಕಂದ್ರೆ 3 lane ಇರೋದ್ರಿಂದ ನೀವು 3 lane ಇನ್ನೊಂದು ಲೈನ್ ಆಪರೇಟ್ ಮಾಡೇ ಮಾಡ್ತೀರ ಒಂದಲ್ಲ ಒಂದು ಟೈಮ್. 3 ಸೇರಿಸಿ ಒಂದೇ ಮಾಡಿದ್ರೆ ಕಾಸ್ಟ್ ವರ್ಕೌಟ್ ಆಗುತ್ತೆ. ಎಲ್ಲ ರೀತಿಯಲ್ಲಿ ಪರಿಶೀಲಿಸ್ಬಿಡ್ತೇನೆ. ನಾವು ಹೆಚ್ಚುವರಿ ಖರ್ಚು ಬರಬಾರ್ದು, ಆಮೇಲೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣದಲ್ಲಿ ಮೋಸ್ಟ್ ಎಕನಾಮಿಕಲ್ ಡಿಸೈನ್ ಅಂತ ಏನ್ ಮಾಡ್ತೀವಿ ಅದನ್ನ ನಾವು ಮಾಡಿರೋದು. ಅದಾದ ನಂತರ ತಾವೇನು ಹೇಳಿದ್ರಿ, ಪ್ರತಿಯೊಂದು ಸಿಎ ಗೈಡ್ಲೈನ್ಸ್ ಅಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಏನಿರ್ತದೆ. ಈಗ ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಬಫರ್ ಬಂದಿರ್ಬೇಕು ಸರ್? 400 ಈಗ ನಾನು ಹೇಳಿದ್ನಲ್ಲ, 400 46 meters ಇರಬೇಕು ಎರಡು ಸೈಡ್. ಇಟ್ ಈಸ್ ಇಟ್ ಈಸ್ ಸ್ಟ್ಯಾಂಡರ್ಡ್, ಬಟ್ ಸ್ಪೆಷಲ್ ಕಂಡೀಷನ್ಸ್ ಅಲ್ಲಿ ಬಂದಾಗ ಇಟ್ ಕ್ಯಾನ್ ಬಿ ರೆಡ್ಯೂಸ್ ಟು 35 meters. ಅದೇ ಸ್ಪೆಷಲ್ ಕಂಡೀಷನ್ ಅಪ್ರೂವ್ ಆಗಿದೆಯಾ ಅಂತ ನಾವು ಕೇಳಿ. ನಾನು ಸಿಎ ಗೈಡ್ಲೈನ್ಸ್ ಅಂತ ನಮ್ಗೆ ಹೇಳಿದ್ನಲ್ಲ, ನಮಗೆ ಲೇಟೆಸ್ಟ್ ಸಿಎ ಗೈಡ್ಲೈನ್ಸ್ ಬೇಕಾದ್ರೆ ಸಿಎ ವೆಬ್ಸೈಟ್ ತಗೊಂಡಿದ್ದೀವಿ, ನಾವು ಡೌನ್ಲೋಡ್ ಮಾಡಿದ್ದೀವಿ. ಲೇಟೆಸ್ಟ್ ಸಿಎ ಗೈಡ್ಲೈನ್ಸ್ ಆಮೇಲೆ ಇನ್ನೊಂದು ಸರ್, ಈಗ ಈ ತರ ಕಾಂಪನ್ಸೇಷನ್ ಮೀಟಿಂಗ್ ಅಲ್ಲಿ ಅಪ್ಲಿಕೇಶನ್ ಮಾಡಲ್ಲ ಏನು ಮಾಡಲ್ಲ ಅಂತೀರಾ? 2021 ಅಲ್ಲಿ ನೀವು ಪೇಪರ್ ನೋಟಿಫಿಕೇಶನ್ ಕೊಟ್ಟು ಕರೆದಿದ್ದೀರಾ, ಅವಾಗ ಆಕ್ಚುಲಿ ಕೋವಿಡ್ ಟೈಮ್, ಅವಾಗ ಯಾರು ಅಬ್ಜೆಕ್ಷನ್ ಕೊಡೋಕಿಲ್ಲ, ಪೇಪರ್ ನೋಡಿರಲ್ಲ, ಅದನ್ನ ನೀವು ಟೀಮ್ ಅಂತ ಹೆಂಗ್ ಮಾಡ್ತೀರಾ? ಈಗ ಆಕ್ಚುಲಿ ಫ್ರೆಶ್ ಆಗಿ ಗೆಜೆಟ್ ನೋಟಿಫಿಕೇಶನ್ ಕರಿಬೇಕಾಗುತ್ತಲ್ಲ ಈಗ, ಯಾಕಂದ್ರೆ ನೀವು ಕರೆದಿರೋದೇ ಕೊರೋನಾ ಟೈಮಲ್ಲಿ. ಆ ಡೇಟ್ ನೀವು ಚೆಕ್ ಮಾಡಿದ್ರೆ ಗೆಜೆಟ್ ಇಶ್ಯೂ ಆಗಿರೋ ಟೈಮ್ ನೋಡಿದ್ರೆ ಕೊರೋನಾ ಟೈಮಲ್ಲಿ ಇಶ್ಯೂ ಆಗಿರೋದು 2021 ಅಲ್ಲಿ. ಆಮೇಲೆ ಸರ್, 67(4) ಅಲ್ಲಿ ಡಿಸಿ ಇಸ್ ನಾಟ್ ಎ ಕಾಂಪಿಟೆಂಟ್ ಅಥಾರಿಟಿ ಫಾರ್ ಫಿಕ್ಸಿಂಗ್ ಎನಿ ಲ್ಯಾಂಡ್ ಡಿಸ್ಪ್ಯೂಟ್, ಇಟ್ ಕೆ ಇ ಆರ್ ಸಿ ಎಲ್ ಅಂತ ಹೇಳುತ್ತೆ. ಇದ್ರ ಬಗ್ಗೆ ಏನ್ ಕೆ ಪಿ ಟಿ ಸಿ ಎಲ್ ಅವ್ರ ವ್ಯೂ ಅನ್ನೋದು ಹೇಳ್ಬೇಕು. 67(4) ಅಲ್ಲಿ ಅಲ್ಲ, ನೀವು ಮೂಲಭೂತ ಕಾನೂನುಗಳನ್ನ ಪ್ರಶ್ನೆ ಮಾಡಿದ್ರೆ, ಕಾನೂನನ್ನ ವಿವೇಚಿಸಿ ಅದನ್ನ ಪರಿಶೀಲನೆ ಮಾಡಿ ಅಪ್ಡೇಟ್ ಮಾಡುವಂತ ಇಟ್ ಇಸ್ ನಾಟ್ ಎ ಕಾಂಪಿಟೆಂಟ್ ಅಥಾರಿಟಿ. ಹೇಳೋದು ಲೀಗಲ್ಲಿ ಏನ್ ಸಮಸ್ಯೆ ಇದೆ, ಯಾಕೆ ಅದು ಇದಕ್ಕೆ ನೋಟಿಫಿಕೇಶನ್ ಏನಾಗಿದೆ ಅದು ಸರಿ ತಪ್ಪು, ಇಸ್ ನಾಟ್ ಅಥಾರಿಟಿ, ನಿಮಗೂ ಗೊತ್ತಿದೆ. ಇದು ಸರ್ಕಾರದಲ್ಲಿ ಮೇಲ್ ಹಂತದಲ್ಲಿ ಕ್ಯಾಬಿನೆಟ್ ಅಲ್ಲಿ ಸರ್ಕಾರದಲ್ಲಿ ಆಗುವಂತದನ್ನ ಒಬ್ಬ ಡಿ ಸಿ ಹತ್ರ ಅದು ಸರಿಯಾ ತಪ್ಪ ನಾವು ಇಟ್ಟು ಎಕ್ಸಿಕ್ಯೂಟಿವ್ ಪಾರ್ಟಿ ಇದಾಗ ಶಾಸಕಾಂಗ ಅಲ್ಲ, ಇದು ಕಾರ್ಯಾಂಗ. ಶಾಸಕಾಂಗ ಮಾಡೋದು ಅಲ್ಲಿದೆ, ನೀವು ಕೇಳೋದಿದ್ರೆ ಅವ್ರನ್ನ ಕೇಳಬಹುದು. ಅದನ್ನ ಬಿಟ್ಟು ನೀವು ಅದು ಮಾಡಿದ್ ಸರಿಯಾ, ಅದಿರೋದು ಸರಿಯಾ, ಅದು ಸರಿ, ಇದ ಎಲ್ಲವನ್ನೂ ನಾವು ಹೇಳೋಷ್ಟು ಅಥಾರಿಟಿ ಅಲ್ಲ ಅಲ್ವಾ? ಸರ್ಕಾರ ಏನ್ ಮಾಡಿದ್ರೆ ಅದನ್ನ ಅನುಸರಿಸ್ಲಿಕ್ಕೆ ನಾವಿರೋದು, ಜಾರಿ ಮಾಡ್ಲಿಕ್ಕೆ ಅನುಷ್ಠಾನ ಮಾಡ್ಲಿಕ್ಕೆ ಇರೋದು ನಾವು. ಅನುಷ್ಠಾನ ಮಾಡೋರಿಗೆ ನೀನ್ ಯಾಕೆ ಕಾನೂನು ಮಾಡಿದ್ದಿ ಅಂತ ಕೇಳಿದ್ರೆ ನಾವೇನು ಉತ್ತರ ಹೇಳೋದು? ನಾವು ಸಿಎಂ ಆರ್ ಕಡೆ ಒಂದು 50 ಜನ ಬಂದಿದ್ದಾರೆ, ಒಂದು 50 ಜನ ಬಂದಿದ್ದೀವಿ. ಹಿಂಗೆಲ್ಲರಿಗೂ ಒತ್ತಿದ್ದಂಗೆ ಇದು 220 ವಾಟಿರೋದನ್ನ ನಾನು 40 ಮಾಡ್ತಾ ಇದ್ದಾರೆ. ಅದರಿಂದ 75 ಈ ಕಡೆ, 75 ಕಡೆ ಈ ಕಡೆ ಬಫರ್ ಝೋನ್ ಆಗುತ್ತೆ. ಅದ್ರ ಕೆಳಗಡೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಕೆಲವೊಂದು ಇಶ್ಯೂಸ್ ಆಗುತ್ತೆ. ಏನಂದ್ರೆ ನೆಟ್ವರ್ಕ್ ಸಮಸ್ಯೆ, ಸಿಂಪಲ್ ಆಗಿ ಬರ್ಬೇಕು ಅಂದ್ರೆ ನೆಟ್ವರ್ಕ್ ಸಮಸ್ಯೆ ಆಗೋದು, ಮಕ್ಕಳಿಗೆ ಒಂದು ಸ್ವಲ್ಪ ರೇಡಿಯೇಷನ್ ಇಂದ ಎಫೆಕ್ಟ್ ಹೊಡೆಯುತ್ತೆ, ಮಳೆ ಬಿದ್ದಾಗ ಗ್ರಾವಿಟಿ ಇಂದ ಎಕ್ಸ್ಟ್ರಾಕ್ಟ್ ಆಗಿ ಮತ್ತೆ ಕರೆಂಟ್ ಶಾಕ್ ಹೊಡೆಯೋದು ಆ ಥರ ಎಲ್ಲ ಆಗುತ್ತೆ. ನೀವು ಎಲ್ಲಾದ್ರೂ ಲೋ ಲೈನ್ಸ್ ಇದ್ರೆ ಅಲ್ಲಿ ಚಪ್ರಿ. ಸರ್ಕಾರಕ್ಕೆ ಮುಂಚೆ ಕೃಷಿ ಭೂಮಿ ಅಂತ ಗೊತ್ತಿತ್ತು, ಆದ್ರೂ ಒಬ್ಬ ಡೆವಲಪರ್ ಬರ್ತಾನೆ ಈ ಜಾಗ ಪರ್ಚೇಸ್ ಮಾಡ್ತಾರೆ, ಅದನ್ನ ಬಡಾವಣೆ ಆಗಿ ಪರಿವರ್ತನೆ ಮಾಡ್ತಾರೆ. ಅಲ್ಲಿ ಮೊದಲಿಗೆ ರೈತರಿಗೆ ಅನ್ಯಾಯ ಆಗುತ್ತೆ, ರೈತರಿಗೆ ಜಮೀನು ತಗೊಳ್ಬೇಕಾದ್ರೆ ಅವರು ದುಡ್ಡು ಹಾಕಿ
ಆ ಹೈ ಟೆನ್ಷನ್ ಕೆಳಗಡೆ ಇರೋದನ್ನ ಮೈನಸ್ ಮಾಡ್ತಾರೆ, ಅದು ರೈತರಿಗೂ ಕೂಡ ಹಣ ಹೋಗಲ್ಲ. ಅದೇ ರೀತಿ ಸೈಟ್ ಕೊಡ್ದು ಕೊಂಡ್ಕೊಳ್ತಾರೆ. ಪಾಪ ಇವತ್ತು ರಾಜಕಾವ್ಯ ಪಕ್ಕ ಇರ್ಬೋದು, ಇಲ್ಲ ಹೈ ಟೆನ್ಷನ್ ಕೆಳಗಡೆ ಇರ್ಬೋದು, ಯಾರೂ ದುಡ್ಡಿರೋ ಅಂತ ಅಧಿಕ ಬಲವಾಡ್ ಸರ್. ಈಗ ಇದು ಒಂದು ಪಕ್ಷಾತೀತವಾಗಿ ಕಳೆದ 3 ವರ್ಷಗಳಿಂದ ಒಂದು ಹೋರಾಟ ನಡೆಸ್ಕೊಂಬಂದಿದ್ದೀವಿ. ಈ ಸರ್ಕಾರದ ದಮನಕಾರಿ ನೀತಿ ಅಂತಲೇ ಹೇಳ್ಬೋದು ಇದು. ನಮಗೆ 1885 ಬ್ರಿಟಿಷ್ ಅವರ ಟೆಲಿಗ್ರಾಫ್ ಆ್ಯಕ್ಟ್ ಯೂಸ್ ಮಾಡಿ ಈ ಯೋಜನೆನ ಕಾರ್ಯಗತಗೊಳಿಸೋಕೆ ಹೊರಟಿದ್ದಾರೆ ಅವರು. ಇದು ಭಾಳ ಅನ್ಯಾಯ. ಕೋರ್ಟ್ಗೆ KBTCL ವಾಸ್ತವ ಸಂಗತಿನ ಮರೆಮಾಚಿ ಇಲ್ಲಿ ಅಭಿವೃದ್ಧಿ ಹೊಂದಿದೆ, ಇದು ಗ್ರಾಮೀಣ ಪ್ರದೇಶವಾಗಿ ಕೃಷಿ ಭೂಮಿಯಾಗಿ ಉಳಿದಿಲ್ಲ, ನಗರೀಕರಣ ಆಗಿ ನಗರ ಆಗ್ಬಿಟ್ಟಿದೆ, BBMP ವಾರ್ಡ್ ಬರುತ್ತೆ, ಮಾದನಗಿಳ್ಳಿ CMC ಬರುತ್ತೆ, ನೆಲಮಂಗಲ CMC ಬರುತ್ತೆ, ನಗರ ಪ್ರದೇಶ ಆಗಿದೆ ಅನ್ನೋದನ್ನ ಅವ್ರು ಮರೆಮಾಚಿ ಈ ಯೋಜನೆನ ಕಾರ್ಯಗತಗೊಳಿಸೋಕೆ ಹೊರಟಿದ್ದಾರೆ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಏನು ಮೆಟ್ರೋ, ರೈಲ್ವೇಸು, ನ್ಯಾಷನಲ್ ಹೈವೇ, ಭೂ ಪರಿಹಾರ ಕಾಯ್ದೆ ಪ್ರಕಾರ ಮಾರ್ಕೆಟ್ ವ್ಯಾಲ್ಯೂ ಕೊಡ್ತಾ ಇದ್ದಾರೆ, ಅದರಂತೆ ನೀವು ಪರಿಹಾರ ಕೊಡಿ, ನೀವು ನಿಮ್ಮ ಕೆಲಸ ಮಾಡಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದ್ರ ವಿರುದ್ಧ ಕೋರ್ಟಲ್ಲಿ ಸ್ಟೇನು ತೊಗೊಂಡು ಬಂದಿದ್ದೀವಿ. ಈಗ ಜನಗಳ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ನಡೆಸಲಿಕ್ಕೆ CMR ಕಾಲೇಜ್ನ ಕಾನೂನು ವಿದ್ಯಾರ್ಥಿಗಳು ಬಂದು ಮನೆ ಮನೆ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಸರ್. ಹೋರಾಟ ಮುಂದುವರಿಯುತ್ತೆ ಹೆಂಗೆ ಸರ್? ಹೋರಾಟ ಮುಂದುವರಿಯುತ್ತೆ. ಪಕ್ಷಾತೀತವಾಗಿ ನಾವೆಲ್ಲರೂ ಸಹಕಾರ ಪಡ್ಕೊಂಡು ನೆಲಮಂಗ್ಲಿಂದ ಪಿಣಿಯವರೆಗೂ 16 ಗ್ರಾಮಗಳು ಬರ್ತಿದೆ. 16 ಗ್ರಾಮದ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಈ ಹೋರಾಟನ ನಡೆಸ್ತಾ ಇದ್ದೀವಿ ಸರ್. ಏನು ಪರಿಹಾರ ಕೇಳ್ತೀವಿ? ನಾವು ಮಾರುಕಟ್ಟೆ ದರದಲ್ಲಿ ಪರಿಹಾರ ನೀಡಿ ಮತ್ತೆ ಈ ಹೈಟೆನ್ಷನ್ ಲೈನು ಭೂಮಿ ಒಳಗಡೆ ಅಂಡರ್ಗ್ರೌಂಡ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ಈ 3 ವರ್ಷದಿಂದ ಏನು ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ಹೈಟೆನ್ಷನ್ದು. ಈ ಹಿಂದೆ ಇದು ಕೃಷಿ ಭೂಮಿ ಆಗಿತ್ತು, ಇಲ್ಲಿಂದ ನೆಲಮಂಗ್ದವರೆಗೂ ಕೃಷಿ ಭೂಮಿ ಆಗಿತ್ತು, ಇವಾಗ ಎಲ್ಲ ಬಡಾವಣೆ ಆಗಿದೆ, ಸಿಟಿ ಆಗಿದೆ. ನಮ್ಮದು ಒಂದೇ ಒತ್ತಾಯ, ಇಲ್ಲ ಅಂಡರ್ ಕೇಬಲ್ ಮಾಡಿ, ಇಲ್ಲ ಇಲ್ಲಿ ಎಲ್ಲರೂ ಹೈಟೆನ್ಷನ್ ಕೆಳಗಡೆ ಇದೆ, ಕಡು ಬಡವರು. ಆ ಬಡವರಿಗೆ ಆ ಮನೆ ಕಟ್ಟಿರೋರಿಗೆ ಸೂಕ್ತವಾದ ಇವತ್ತಿನ ಮಾರ್ಕೆಟ್ ಬೆಲೆಯನ್ನು ನಿಗದಿ ಮಾಡಬೇಕು ಅಂತೇಳಿ ನಮ್ಮ ಹೋರಾಟ. ಬಡವರು ವಾಸ ಮಾಡೋದೆಲ್ಲಿ? ಒಂದು ರಾಜಕಾಲುವೆ ಪಕ್ಕ, ಇಲ್ಲ ಹೈಟೆನ್ಷನ್ ಕೆಳಗಡೆ. ಯಾಕೆ ಅಂದರೆ ಕಮ್ಮಿ ದರದಲ್ಲಿ ಸಿಗೋದು ಸೈಟು ಅವ್ರಿಗೆ ಅಲ್ಲೇ. ಅದಾದಮೇಲೆ ಅವರು ಫಸ್ಟು ಈ ಭೂಮಿ ಏನು ಲೇಔಟ್ ಮಾಡ್ತಾರೆ ಅವರಿಂದ ಅನ್ಯಾಯ ಆಗ್ತದೆ. ನೆಕ್ಸ್ಟು ಈ ಸಬ್ರಿಜಿಸ್ಟ್ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ನೆಕ್ಸ್ಟು ಟ್ಯಾಕ್ಸ್ ಪೇಯ್ಡು, ಖಾತಾ, ವಿದ್ಯುತ್ ಶಕ್ತಿ ಇವನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರೆ ಇಲ್ಲಿ ಯಾರೂ ಮನೆ ಕಟ್ತಾ ಇರಲಿಲ್ಲ, ಸೈಟ್ ಕೊಂಡ್ಕೊಂತಾ ಇರಲಿಲ್ಲ. ಹಂಗಾಗಿ ಬಡವರಿಗೆ ನ್ಯಾಯ ಸಿಗಬೇಕು. ಏನು ಬಡವರು ಇದ್ದಾರೆ ಹೈ ಟೆನ್ಷನ್ ಕೆಳಗಡೆ, ಅವ್ರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಪರಿಹಾರ ದೊರಕಬೇಕು. ಎಷ್ಟು ಕುಟುಂಬಗಳು ಬರ್ತವೆ? ಸುಮಾರು 10,000 ಕುಟುಂಬ ಬರುತ್ತೆ. ಆ 10,000 ಕುಟುಂಬ ಇವತ್ತು ಬೀದಿ ಪಾಲ ಆಗ್ತದಲ್ಲ, ಅದಕ್ಕೆ ಯಾರು ಹೊಣೆ? ಆ ಹೊಣೆನ ಸರ್ಕಾರನೇ ಹೊರಬೇಕು. ಈ ವ್ಯವಸ್ಥೆಯಿಂದ ಬಡಜನತೆ, ತಿಳುವಳಿಕೆ ಇಲ್ಲದವರು, ಕಡಿಮೆ ಬೆಲೆಗೆ ನಿವೇಶನ ಸಿಗುತ್ತೆ ಅಂತೇಳಿ ನಿವೇಶನ ತಗೊಂಡು ಮನೆ ಕಟ್ಟಿರೋರಿಗೆ ಅನ್ಯಾಯ ಆಗಿದೆ. ಸರ್ಕಾರ ಈ ವ್ಯವಸ್ಥೆಯಿಂದ ಅನ್ಯಾಯಕ್ಕೊಳಗಾಗಿದ್ದಾರೆ. ಹಂಗಾಗಿ ಸರ್ಕಾರನೇ ಈ ವ್ಯವಸ್ಥೆನ ಸರಿಪಡಿಸ್ಬೇಕು, ಅವ್ರ ಅನ್ಯಾಯನ ಸರಿಪಡಿಸಿ ಮಾರುಕಟ್ಟೆ ದರದಲ್ಲಿ ಅವ್ರಿಗೆ ಪರಿಹಾರ ನೀಡಬೇಕು.